ಭೂಕಂಪದಿಂದ ತಾಲೂಕಿನಲ್ಲಿ ಅಪಾರ ಹಾನಿಯಾಗಿದೆ ಸಮಗ್ರ ವರದಿ ಮೂಲಕ ಸರ್ಕಾರದ ಮಟ್ಟದಲ್ಲಿ ನೊಂದ ರೈತರಿಗೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಅಧಿಕಾರ ವರ್ಗ ಶ್ರಮಿಸಬೇಕು ಎಂದು ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಕೃತಿ ವೈಪರೀತ್ಯದಿಂದ ಹಾನಿಯಾದ ಕೃಷಿ ಬೆಳೆ ತೋಟಗಾರಿಕೆ ಬೆಳೆ ಹಾಗೂ ವಸತಿ ಗೃಹಗಳು ತಾಲೂಕಿನ ಶಾಲಾ ಕಟ್ಟಡ ಸೇರಿದಂತೆ ಕೃಷಿ ಚಟುವಟಿಕೆಗಳ ಮುನ್ನೆಚ್ಚರಿಕೆ ಕ್ರಮವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ಚಳ್ಳಕೆರೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಪಗಡಲ ಬಂಡೆ ಗ್ರಾಮದಲ್ಲಿ ಎರಡು ಮನೆಗಳು ಸಿದ್ದೇಶ್ವರನ ದುರ್ಗ ಐದು ಮನೆ ಹಾನಿ ದೊಡ್ಡ ಚಲ್ಲೂರು ಗ್ರಾಮದಲ್ಲಿ ನಾಲ್ಕು ಚನ್ನಮ್ಮ ನಾಗತಿಹಳ್ಳಿ ಐದು ಮನೆಗಳು ಮಹಾದೇವಪುರ ಒಂದು ಮನೆ ಶುದ್ಧ ನೀರಿನ ಘಟಕಗಳು ರಂಗಮಂದಿರ ಹೀಗೆ ಕೃಷಿ ಇಲಾಖೆಯ ಆರು ಹೆಕ್ಟೇರ್ ಬೆಳೆ ತೋಟಗಾರಿಕೆ ಬೆಳೆ ಮೂವತ್ತಾರು ಹೆಕ್ಟೇರ್ ಬೆಳೆಗಳಿಗೆ ಹಾನಿಯಾಗಿದೆ ಎಂದು ಸಹಾಯಕ ತೋಟಗಾರಿಕೆ ಅಧಿಕಾರಿ ವಿರೂಪಾಕ್ಷಪ್ಪ ಸಭೆಯ ಗಮನ ಸೆಳೆದಿದ್ದಾರೆ ಇನ್ನು ಬೆಸ್ಕಾಂ ಇಲಾಖೆಯ ಯಡ್ಲು ರಾಜನ ಮಾತನಾಡಿ ಕಳೆದ ಒಂದು ವಾರದಿಂದ ಸುಮಾರು 45 ವಿದ್ಯುತ್ ಕಂಬಗಳು 5 ಟ್ರಾನ್ಸ್‌ಫಾರ್ಮರ್ ಸುಟ್ಟು ಹೋಗಿವೆ ದೇವರ ರೆಡ್ಡಿ ಹಳ್ಳಿ ಗ್ರಾಮದ ಕುರಿಗಾಯಿ ಯುವಕ ಸಿಡಿಲಿಗೆ ಬಲಿಯಾಗಿದ್ದಾನೆ ಹೇಗೆ ತಾಲೂಕಿನಲ್ಲಿ ಅಪಾರ ಹಾನಿಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಎನ್ನಲಾಗಿದೆ ಮೊಳಕಾಲ್ಮೂರು ಕ್ಷೇತ್ರದ 20 ಗ್ರಾಮ ಪಂಚಾಯತ್ ವರದಿ ನೀಡಿ ಸಾರ್ವಜನಿಕರ ಹಿತ ಕಾಪಾಡಬೇಕು ಮಳೆ ಗಾಳಿ ಸಿಡಿಲಿಗೆ ತುತ್ತಾಗುವವರಿಗೆ ಮುನ್ನೆಚ್ಚರಿಕೆ ಕ್ರಮ ನೀಡಿ ಸಣ್ಣ ಪುಟ್ಟ ಗಾಯಾಳುಗಳಿಗೆ ಪರಿಹಾರ ನೀಡಲು ಅಧಿಕಾರಿಗಳು ಕ್ರಮ ವಹಿಸಿ ಎಂದಿದ್ದಾರೆ ಇನ್ನು ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿ ಮಳೆ ಗಾಳಿ ಸಂಭವಿಸುವ ಮೊದಲೇ ಮನೆ ಸೇರಿಕೊಳ್ಳಿ ಒಂದು ವೇಳೆ ದೂರದ ಪ್ರದೇಶದಲ್ಲಿ ಇದ್ದರೆ ನೀವಿದ್ದಲ್ಲೇ ಬಯಲು ಪ್ರದೇಶದಲ್ಲಿ ಸೂಕ್ತವಾದ ರೀತಿಯಲ್ಲಿ ಕುಳಿತುಕೊಳ್ಳಿ ಮರ ಗಿಡ ವಿದ್ಯುತ್ ಕಂಬ ಮೊಬೈಲ್ ಟವರ್ ಹಳೆಯ ಗೋಡೆ ಹೀಗೆ ಯಾವುದೇ ಅವಲಂಬಿತ ಪ್ರದೇಶದಲ್ಲಿ ಇರದೆ ಬಯಲು ಪ್ರದೇಶದಲ್ಲಿ ಇರಬೇಕು ಮೋಡ ಕವಿದ ತಕ್ಷಣವೇ ಮನೆಗೆ ಬರಬೇಕು ಎಂದು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಾಹನಗಳ ಮೂಲಕ ಮೈಕ್ ಅನೌನ್ಸ್ಮೆಂಟ್ ಮೂಲಕ ಪ್ರಕಟಣೆ ನೀಡಬೇಕು ಎಂದಿದ್ದಾರೆ ಒಂದು ರಾಮಜಗಳ್ಳಿ ಬಂದಾ ಮೀದಿಮ್ನಳಗೆ ಎರಡು ಸೇರಿದೆ ಈಗ ನಾವು ಬೆಳಿಗ್ಗೆ ನಿಮ್ಮರು ಕೂಡ ಸ್ಟಾರ್ಟ್ ಮಾಡಿರೋದು ನಮ್ಮರೋಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವಿ ಇಡೀ ತಾಲೂಕನ್ನೇ ಒಂದು ನಾಲ್ಕೈದು ಗಂಟೆ ನನಗೆ ಎಷ್ಟು ಮಟ್ಟಿಗೆ ಮಾಡಿದ್ರೆ ಇನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಮಟ್ಟಿಗೆ ಇಷ್ಟ ಆಗಿದೆ ಸರ್ ಇದು ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ